ಶುಭೋದಯ. ನಮಸ್ಕಾರ ಸ್ನೇಹಿತರೆ. ಮೇಷರಾಶಿ, ಮೇಷರಾಶಿಯಲ್ಲಿ ಇರುವವರಿಗೆ ಅಲರ್ಜಿ ಅಂತ ಉಪದ್ರವ ಕಂಡು ಬರುತ್ತೆ. ಗೃಹಿಣಿಯಿಂದ ಸ್ವಲ್ಪ ಕಿರಿಕಿರಿ ಇದೆ. ಸಣ್ಣ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಜಾಗ್ರತೆ ವಹಿಸಿ. ದೂರದ ಸಂಚಾರದಲ್ಲಿ ವಾಹನದ ಅಪಘಾತದ ಭಯ ಕಾಡುತ್ತದೆ, ಜೋಪಾನ. ಇನ್ನು ವೃಷಭ ರಾಶಿಗೆ ಬಂದಾಗ ಮಕ್ಕಳ ಶುಭ ಮಂಗಳ ಕಾರ್ಯದ ಬಗ್ಗೆ ಓಡಾಟ ಕಂಡು ಬರುತ್ತೆ. ಸಂಚಾರದಿಂದ ಆಯಾಸವೂ ಕಂಡು ಬರುತ್ತದೆ. ದೈವಾನುಗ್ರಹದಿಂದ ಗ್ರಹಗಳೆಲ್ಲವೂ ನಿಮಗೆ ಅನುಕೂಲವಾಗಿ ನಡೆಯುತ್ತವೆ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕೂಡ ಇದೆ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿ ಇರುವವರಿಗೆ ವೃತ್ತರಂಗದಲ್ಲಿ ಸ್ವಲ್ಪ ಕಿರುಕುಳ ತಲೆ ಕೆಡಿಸುತ್ತದೆ. ದೂರ ಸಂಚಾರಗಳು ಒದಗಿ ಬರುತ್ತವೆ, ಅದರಿಂದ ಅನುಕೂಲವೇ ಆಗಲಿದೆ. ಪತ್ನಿಯ ಆರೋಗ್ಯದಲ್ಲಿ ಸುಧಾರಣೆ ಇರುತ್ತದೆ. ಕಟಕ ರಾಶಿ, ಲಾಭ ಸ್ಥಾನಗತನಾದ ಶನಿಯಿಂದ ಉತ್ತಮ ಅಭಿವೃದ್ಧಿಯು ಕಂಡುಬರುತ್ತದೆ. ಹಿತಶತ್ರುಗಳಿಂದ ಮನಸ್ಸು ಮುರಿಯುವುದು ಚಿತ್ರರಂಗದವರಿಗೆ ಇದು ಉತ್ತಮ ಕಾಲವಾಗಿದೆ, ಶುಭವಿದೆ. ಸಿಂಹರಾಶಿ, ಗ್ರಹ ಮಂಗಳ ಪ್ರತಿಕೂಲತೆಯು ಮನ ಕ್ಲೇಶವನ್ನು ಹೆಚ್ಚಿಸುತ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಜಾಗ್ರತೆ ಮಾಡುವುದು ಅಗತ್ಯ. ಮನ ಚುಚ್ಚುವ ಪ್ರಸಂಗಗಳಿಂದ ಜರ್ಜರಿತರಾಗುತ್ತೀರಿ. ಸ್ವಲ್ಪ ಜೋಪಾನ. ಇನ್ನು ಕನ್ಯಾರಾಶಿ, ಮನಸ್ಸಿಗೆ ಸಮಾಧಾನ ಮುದ ಇಲ್ಲದೆ ಸಂತೋಷವಿರೋದಿಲ್ಲ. ವಿದ್ಯಾರ್ಥಿಗಳ ನಿರೀಕ್ಷೆ ಹುಸಿಯಾಗುವ ಪ್ರಸಂಗ ತೋರಿಬರಲಿದೆ. ಕೋಪ ಹಠವನ್ನು ನಿಯಂತ್ರಿಸಿ. ದೂರ ಸಂಚಾರ ಸಂಕಟವನ್ನು ನೀಡುತ್ತದೆ. ತುಲಾರಾಶಿ, ಕಾರ್ಯರಂಗದಲ್ಲಿ ಯಶಸ್ಸು ಹಂತ ಹಂತವಾಗಿ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುವುದು. ಧಾರ್ಮಿಕ ಕ್ಷೇತ್ರದಲ್ಲಿನ ಹಿರಿಯರಿಗೆ ಸ್ಥಾನಮಾನಗಳು ಗೌರವಗಳು ಲಭಿಸುತ್ತವೆ. ಅಧ್ಯಾಪನ ಅರ್ಚಕ ವೃತ್ತಿಯವರಿಗೆ ಲಾಭ ಇದೆ. ವೃಶ್ಚಿಕ ರಾಶಿ, ಮಡದಿಯ ಮನಸ್ಸು ಪ್ರಶ್ನೆಯಾಗುತ್ತದೆ, ತೃಪ್ತಿಯೇ ಇರೋದಿಲ್ಲ. ವೃತ್ತಿರಂಗದಲ್ಲಿ ಅಧಿಕಾರಿ ವರ್ಗದವರ ಅವಕೃಪೆ ಇದೆ. ಎಚ್ಚರದಿಂದ ವ್ಯವಹರಿಸಿ ಮಾನಸಿಕವಾಗಿ ಸ್ಥಿಮಿತವನ್ನು ಕಳೆದುಕೊಳ್ಳಬೇಡಿ. ಧನುರಾಶಿ, ಆರ್ಥಿಕವಾಗಿ ಆದಾಯದ ಮೂಲಗಳು ಕರಗುವುದಲ್ಲದೆ ಖರ್ಚಿನ ಗಾತ್ರ ಹೆಚ್ಚಾಗುತ್ತದೆ. ಬೇಸಾಯಗಾರರಿಗೆ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇದೆ. ವಾಹನ ಚಾಲಕರು ಬೇಸರ ಜಾಗ್ರತೆ ವ್ಯವಹರಿಸಿ. ಮಕರ ರಾಶಿ, ಕೆಲವು ವಿಚ್ಛಿದ್ರಕಾರಿ ಶಕ್ತಿಗಳಿಂದ ನಿಮಗೆ ಉಪದ್ರವ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ರಾಜಕೀಯದವರಿಗೆ ಅಧಿಕಾರದ ಬಗ್ಗೆ ಭಯ ಉಂಟಾಗುತ್ತದೆ. ಕ್ರೀಡಾಳುಗಳಿಗೆ ಇದು ಸಮೃದ್ಧಿಯ ಕಾಲವಾಗಿರುತ್ತದೆ. ಇನ್ನು ಕುಂಭರಾಶಿಗೆ ಬರೋಣ. ಕುಂಭರಾಶಿಯಲ್ಲಿರುವವರಿಗೆ ವೃತ್ತಿ ಕ್ಷೇತ್ರದಲ್ಲಿ ಕೆಲಸಗಾರರ ಕೊರತೆ ಹಾಗೂ ಉಪಟಳವು ದಿನನಿತ್ಯ ಮಾತಾಗುತ್ತೆ. ಕೌಟುಂಬಿಕ ಸಮಸ್ಯೆಗಳು ಆಗಾಗ ಕಾಡುತ್ತವೆ. ಪತನ ಅಪಘಾತದ ಬಗ್ಗೆ ತೀವ್ರ ಎಚ್ಚರ ವಹಿಸಬೇಕು. ಇನ್ನು ಕೊನೆಯದಾಗಿ ಮೀನರಾಶಿ, ಕುಜ ರಾಹುವಿನ ಉಪದ್ರವವು ನಿಮ್ಮ ಭಾಗ್ಯೋದಯಕ್ಕೆ ಅಡ್ಡ ನಿಂತಿರುತ್ತದೆ. ಹಿರಿಯರ ಮಾತನ್ನ ಕೇಳಿ ಸಮಾಧಾನ ಮಾಡಿಕೊಳ್ಳಿ. ಶುಭ ಮಂಗಳ ಕಾರ್ಯದ ನಿರೀಕ್ಷೆಯಲ್ಲಿ ದಿನಗಳು ಕಳೆಯುತ್ತವೆ. ಹೀಗಿವೆ ಈ ದಿನದ ರಾಶಿಫಲ. ಸರ್ವರಿಗೆ ಶುಭವಾಗಲಿ, ಶುಭ ದಿನ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.